ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ. ಇಗೋ ಆ ನೀತಿವಂತನು. ರೆಫರೆನ್ಸ್ ಪುಟ 2585, ಪುಟದ ಸಂಖ್ಯೆ 48-49. ಕರುಣೆ ಹೊಂದುವುದು ಹೇಗೆ? ಐದನೆಯ ಧನ್ಯತೆಯ ಸ್ಥಿತಿಯೆಂದರೆ ಕರುಣೆಯುಳ್ಳವರಾಗಿರುವುದು. ಕರುಣೆಯು ನೀತಿಯ ವಿಷಯವಾಗಿ ಮನಗಂಡು ಅದಕ್ಕಾಗಿ ತಮ್ಮ ಹೃದಯಗಳಲ್ಲಿ ಹಸಿದು ಬಾಯಾರಿದುದರ ಫಲವಾಗಿ ಮನುಷ್ಯರು ಗ್ರಹಿಸಬಹುದಾದಂತೆ ಬಹಿರಂಗವಾಗಿ ವ್ಯಕ್ತವಾಗುವ ಗುಣ. ಈ ಹಿಂದೆ ಹೇಳಿದ ವಿಷಯಗಳಲ್ಲಿ ನಾವು ಕ್ರಮವನ್ನು ತೆಗೆದುಕೊಂಡ ನಂತರ ಈಗಿನ ಕಾಲದಲ್ಲಿರುವ ಅಕ್ರಮಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವುದನ್ನು ಹಾಗೂ ಸ್ವತಃ ನಮ್ಮಲ್ಲಿರುವ ಹಾಗೂ ಇತರರಲ್ಲಿಯೂ ಇರುವ ಅಪರಿಪೂರ್ಣತೆಗಳನ್ನು ಅನೀತಿಯನ್ನು ಅರಿತುಕೊಳ್ಳುವುದನ್ನು ಕಲಿತವರಾಗಿ ದೇವರೊಬ್ಬರೇ ಈ ಸಂಗತಿಗಳನ್ನು ಪೂರ್ಣವಾದ ರೀತಿಯಲ್ಲಿ ಸರಿಪಡಿಸಲು ಸಮರ್ಥನೆಂಬುವುದನ್ನು ಹಾಗೂ ಎಲ್ಲ ದೋಷಗಳನ್ನು ಸರಿಪಡಿಸಲು ಆತನು ಏರ್ಪಾಡು ಮಾಡಿರುವನೆಂಬುವುದನ್ನು ಹಾಗೂ ಕ್ರಿಸ್ತನಲ್ಲಿರುವ ತನ್ನ ಕೃಪೆಯನ್ನು ಅಂಗೀಕರಿಸುವವರಿಗೆ ತನ್ನ ಅನುಗ್ರಹವನ್ನು ಪುನಃ ಕಲ್ಪಿಸುವನೆಂಬುವುದನ್ನು ಕಲಿತ ನಂತರವೇ ನಾವು ಕರುಣೆಯುಳ್ಳವರು, ಉಪಕಾರಿಗಳು, ಕನಿಕರ ಉಳ್ಳವರು ಆಗಿ ಇತರರನ್ನು ಭಾವಿಸಲು ಆರಂಭಿಸುತ್ತೇವೆ. ಈ ಬಗೆಯ ಹಾಗೂ ಈ ಹಂತದಲ್ಲಿನ ಭಾವನೆಗಳನ್ನು ಉಳ್ಳವರಾಗಿರಲು ಈ ಹಿಂದೆ ನಮಗೆ ಸಾಧ್ಯವಾಗಿರಲಾರದು. ಭಾಗ್ಯಕರವಾದ ಈ ಗುಣಗಳ ಹಾಗೂ ಕೃಪೆಯಲ್ಲಿ ವೃದ್ಧಿಯಾಗುವ ಮಾರ್ಗದಲ್ಲಿ ನಡೆಯದ ಲೌಕಿಕ ಜನರಿಗೆ ಇದೇ ಮಟ್ಟದಲ್ಲಿ ಸಹಾನುಭೂತಿಯುಳ್ಳವರಾಗಿರಲು ಇಲ್ಲವೇ ಇತರರ ಬಗ್ಗೆ ಕರುಣೆಯುಳ್ಳವರಾಗಿರಲು ಸಾಧ್ಯವಾಗದು. ಕರುಣೆಯ ಈ ಲಕ್ಷಣದ ಬಗ್ಗೆ ಕರ್ತನು ವಿಶೇಷವಾದ ಪ್ರಾಧಾನ್ಯತೆ ನೀಡಿರುವನು. ಜ್ಞಾನದಲ್ಲಿಯಾಗಲಿ ಅಥವಾ ಕೃಪೆಯ ವಿಷಯದಲ್ಲಿಯಾಗಲಿ ನಾವು ಎಷ್ಟೇ ಸಾಧನೆ ಮಾಡಿದಾಗ್ಯೂ ನಮ್ಮಲ್ಲಿ ಈ ಒಂದು ಗುಣವು ಇಲ್ಲದಿದ್ದಲ್ಲಿ ನಾವು ಎಂದಿಗೂ ಆತನಿಂದ ಅಂಗೀಕೃತಲಾಗಲಾರೆವು. ಇತರರ ಬಗ್ಗೆ ನಮಗೆ ಕರುಣೆ ಇಲ್ಲದಿದ್ದಲ್ಲಿ ಪರಲೋಕದ ನಮ್ಮ ತಂದೆಯೂ ನಮ್ಮ ಮೇಲೆ ಕರುಣೆ ತೋರಲಾರನು. ಈ ಕರುಣೆಯು ಕೇವಲ ಬಾಹ್ಯ ರೂಪದಲ್ಲಿ ನಮ್ಮಲ್ಲಿ ಇರುವುದಿಲ್ಲ ಎಂಬುದನ್ನು ಖಚಿತಪಡಿಸಲು ಕ್ಷಮಾಗುಣ ಹಾಗೂ ದಯೆ, ಉಪಕಾರ ಸ್ವಭಾವವು ನಮ್ಮಲ್ಲಿ ವ್ಯಕ್ತವಾಗಬೇಕೆಂಬುದನ್ನು ನಮ್ಮ ಕರ್ತನು ಪ್ರತಿಪಾದಿಸಿ ಹೇಳಿರುವನು. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಕರುಣೆಯು ಪ್ರಾಮಾಣಿಕವಾಗಿರಬೇಕು ಮತ್ತು ಅದು ನಟನೆಯಾಗಿರಬಾರದು. ಇತರರ ವೈಫಲ್ಯತೆ ಮತ್ತು ಬಲಹೀನತೆಗಳನ್ನು ನಮ್ಮ ದೃಷ್ಟಿಯಿಂದ ತೆಗೆದುಹಾಕಲ್ಪಟ್ಟು ಸಾಧ್ಯವಾದಷ್ಟು ನಮ್ಮ ನೆನಪಿನಿಂದ ಅದು ಅಳಿಸಲ್ಪಡಬೇಕು. ಇಲ್ಲವಾದಲ್ಲಿ ನೀತಿಯ ವಿಷಯವಾಗಿರುವ ನಮ್ಮ ಹಸಿವು, ಬಾಯಾರಿಕೆಗಳು, ಸ್ಪಷ್ಟವಾಗಿ ತೋರಿಸಿಕೊಟ್ಟಿರುವ ನಮ್ಮ ನ್ಯೂನತೆಗಳು ಕ್ಷಮಿಸಲ್ಪಟ್ಟು ಅವುಗಳು ಅಳಿಸಲ್ಪಡುವುದನ್ನು ನಿರೀಕ್ಷಿಸಲಾಗದು. ಕೇವಲ ಕರುಣೆಯುಳ್ಳವರು ಮಾತ್ರ ಕರುಣೆಯನ್ನು ಹೊಂದುವರು. ಕರ್ತನ ಕೈಯಿಂದ ಕರುಣೆ ಹೊಂದದಿದ್ದರೆ ನಾವು ಎಲ್ಲವನ್ನೂ ಕಳಕೊಂಡಂತೆಯೇ. ಇತರರಂತೆ ನಾವು ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿ ನ್ಯಾಯವಾದ ದಂಡನೆಗೆ ಒಳಗಾಗಿದ್ದೆವು. ಕರುಣೆ, ದಯೆ, ಉಪಕಾರ, ಕ್ಷಮಾಗುಣವನ್ನು ಅಭ್ಯಾಸಿಸುವುದು ನಾವು ಕ್ಷಮೆಯನ್ನು ಹೊಂದಿ ಆ ಮೂಲಕ ರಕ್ಷಣೆ ಹೊಂದುವುದಕ್ಕೆ ಅವಶ್ಯಕವಾಗಿದ್ದು ಅದು ಆಶ್ಚರ್ಯಕರವಾಗಿರುವುದೆಂಬ ಕಾರಣಕ್ಕೆ ಮಾತ್ರವಲ್ಲದೆ ಇತರರ ಬಗ್ಗೆ ಅವರ ವೈಫಲ್ಯ, ಅಪರಿಪೂರ್ಣತೆಗಳ ವಿಷಯವಾಗಿ ಸಹಾನುಭೂತಿಯುಳ್ಳ ಹೃದಯದ ಸ್ಥಿತಿಯು ನಮ್ಮ ಹೃದಯಗಳಿಗಿಂತ ಕೆಲವು ಶರೀರ ಭಾವದ ಹಾಗೂ ಸೈತಾನನ ಕೃತ್ಯಗಳನ್ನು ತೊಡೆದುಹಾಕಲು ಸಹ ಸಹಾಯಕಾರಿಯಾಗಿರುವುದು. ನಾವು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಕರ್ತನಿಗೆ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಂಡವರಾಗಿ ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಲು ಯತ್ನಿಸುತ್ತಿರುವ ದೇವಜನರನ್ನು ಈ ಶರೀರಭಾವದ ಕೃತ್ಯಗಳು ಅನಂತರವೂ ಸಹ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಪ್ರವೃತ್ತಿ ಹೊಂದಿರುವುದು.